ಈ ಮನೆಯಲ್ಲಿ ನಾನು ಒಬ್ಬನೇ ಅಲ್ಲ, ಹಾಗಂತ ನಾವಿಬ್ರೆ ಅಲ್ಲ. ನಾನು ಸಿಂಬ ಅದ ಅನ್ಕೊಬಿಡಿ, ಇನ್ನೊಬ್ಬ ಇದ್ದಾನೆ. ಯಾರು ಗೊತ್ತಾ? ನಾನಾರು ಕಶ್ಯಪ ಬ್ರಹ್ಮನ ಮಗ. Jack Schmidt having a few problems. Hello boys, good morning. ಇವತ್ತಿನ ವ್ಲಾಗ್ ಗೆ ಸ್ವಾಗತ. ಮತ್ತೆ ಎಲ್ಲರೂ ಹೇಗಿದ್ರಾ? ಮತ್ತೆ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿದೆ, ಬಟ್ ಬಹಳಷ್ಟು ಈ ಲಾಕ್ಡೌನ್ ಅಲ್ಲಿ ಏನ್ ಮಾಡಬಹುದು ಕ್ರಿಯೇಟಿವ್ ಆಗಿ ಅನ್ನೋ ಯೋಚನೆಯಲ್ಲಿ ಈ ಒಂದು ವ್ಲಾಗ್ ಸ್ಟಾರ್ಟ್ ಆಗಿದೆ. ಬಟ್ ಮುಂದಿನಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಅಂತ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತೀನಿ. ಆ್ಯಂಡ್ ಒಂದು ಡಿಸೈಡ್ ಮಾಡಿದ್ನೆ, ಅಟ್ಲೀಸ್ಟ್ ಒನ್ ಡೇ ಗ್ಯಾಪ್ ಇಟ್ಬಿಟ್ಟು ಒಂದು ಹೊಸ ಬ್ಲಾಗ್ ತರಬೇಕು ಅಂತ. ಬಿಕಾಸ್ ಯೋಚನೆ ಮಾಡಲಿಕ್ಕೆ ಒಂದು ದಿನ, ನನ್ನ ಬೇರೆ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಒಂದಿನ. ಸೊ ಹೋಪ್ಫುಲಿ ನೀನು ಅವನ್ನ ಸಪೋರ್ಟ್ ಮಾಡ್ತಾರೆ ಅನ್ಕೊತೀನಿ. ನಡೀತಲ್ವಾ ಒನ್ ಡೇ ಬಿಟ್ ಒನ್ ಬ್ಲಾಗ್? ಶೋರ್, ಬನ್ನಿ ಇವತ್ತಿನ ಬ್ಲಾಗ್ಗೆ. ವೆಲ್ಕಮ್. ಎಲ್ಲರೂ ತುಂಬ ಸೇಫ್ ಆಗಿದ್ದಾರೆ ಅನ್ಕೊಂತೀನಿ, ನಗ್ನ ಆಗ್ತಾ ಇದ್ದಾರೆ ಅನ್ಕೊಂತೀನಿ. ಸ್ಟಾರ್ಟ್ ಮಾಡೋಣ. ಏನಾ? ಬೆಳಗ್ಗೆ ಬೆಳಗ್ಗೆನೆ ಹಲ್ಲು ಕ್ಲೀನ್ ಆಗೋದಕ್ಕೆ ಒಂದು ಸ್ಟಿಕ್ ಕೊಡ್ತಾರೆ ನಾಯಿದು, ಅದು ಕೊಟ್ಟರೆ ಅದನ್ನೇ ತಿನ್ಕೊಂಡು ನಾನು ಊಟ ಮಾಡಿ. ಸಿಂಬನ್ನ ಯಾಕೆ ಒಳಗೆ ಬಿಡಲ್ಲ ಅಂತಲೂ ಕೂಡ ಕ್ವಶನ್ ಬರ್ತಾ ಇದೆ. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಕೇಬಲ್ಸ್ ಇದೆ, ಆಮೇಲೆ ಆ ಕಡೆನೂ ಕೇಬಲ್ಸ್ ಇದೆ, ಆಮೇಲೆ ಇಲ್ಲಿ ಮಣ್ಣಿದೆ, ಆ ಮಣ್ಣು ತಿಂದ್ಬಿಟ್ಟು ವಾಮಿಟ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವನ್ನ ಇಲ್ಲಿ ಅಲೋ ಮಾಡಲ್ಲ. ಸಮಟೈಮ್ ನಾವು ವರ್ಕ್ ಮಾಡಬೇಕಾದ್ರೆ, ಸಮಟೈಮ್ ಬಿಸಿ ಇದ್ದಾಗ ಅವನ್ನ ನೋಡ್ಕೊಳಕ್ಕಾಗಲ್ಲ ಅಂತ. ಅವಾಗ ಏನು ಮಾಡ್ತೀನಿ, ಅವನ್ನ ನಾನು ಹೊರಗಡೆ ಕರೆದ್ಬಿಟ್ಟು ಇಲ್ಲಿ ಬಿಡ್ತೀನಿ. ನಾನು ಪ್ಲೇ ಆಟ ಆಡೋದಕ್ಕೆ ಇಲ್ಲೆಲ್ಲ ಜಾಗ ಇದೆ, ಎಲ್ಲನೂ ಮೇಲಿಟ್ಬಿಟ್ಟಿದ್ದೀನಿ. ಅವನೇನು ಹಾಳು ಮಾಡೋದಕ್ಕೂ ಆಗಲ್ಲ, ಅವನಿಗೇನು ತೊಂದರೆ ಆಗಲ್ಲ. ಅದು ರೀಸನ್. ಓಕೆ, ಬಾಯ್. ಈ ಒಂದು ವ್ಲಾಗಲ್ಲಿ ನಾನು ಯಾರು, ಎಲ್ಲಿಂದ ಬಂದು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಇವತ್ತಿನ ಒಂದು ವ್ಲಾಗಲ್ಲಿ ಇಂಟ್ರೊಡಕ್ಷನ್ ಒಂಥರ ಮಾಡ್ಬೋಣ. ಬಿಕಾಸ್ ಭಾಳಷ್ಟು ಜನ ಹೊಸದಾಗಿ ಬಂದಿರ, ಜಾಯ್ನ್ ಆಗಿದ್ರ. ಲಾಸ್ಟ್ ರೀಸೆಂಟ್ ಡೇಸಲ್ಲಿ ಅರೌಂಡ್ 700 ಜನ ನನ್ನ ಬಂದು ಜಾಯ್ನ್ ಆಗಿದ್ರೆ, 4000 ಜನ, 4130 ಅಂತ ಅನ್ಕೊತೀನಿ, ಸಬ್ಸ್ಕ್ರೈಬರ್ಸು ಎಸ್ಪೆಷಲಿ ಒಂದು ಫ್ರೆಂಡ್ಸ್ಗಳು ಜಾಯ್ನ್ ಆಗಿದ್ರೆ. ಹಾಗೆ ಒಂದು ಇಂಟ್ರೊಡಕ್ಷನ್ ಮಾಡಿಬಿಡೋಣ ಅಂತ ಈ ಒಂದು ವಿಡಿಯೋದಲ್ಲಿ. ಸೊ ನನ್ನ ಹೆಸರು ಸಂತೋಷ್ ಎಂಬಿ ಅಂತ. ನಾನು ದಾವಣಗೆರೆಯಲ್ಲಿ ನಮ್ಮ ಮನೆ ಇರೋದು, ಸ್ವಂತ ಮನೆ. ಹುಟ್ಟಿ ಬೆಳೆದ್ದಲ್ಲ ಚಿತ್ರದುರ್ಗ ಒಳದಕೆರೆ ತಾಲೂಕು. ನಾನೇನು ಸೆಲೆಬ್ರಿಟಿ ಅಲ್ಲ ನನ್ನ ಬಗ್ಗೆ ಹೇಳ್ಕೊಳೋದಕ್ಕೆ, ಬಟ್ ನನ್ನ ಫ್ರೆಂಡ್ಸ್ ಅವ್ರಿಗೆ ಹೇಳೋದಕ್ಕೆ ನಾನು ಸೆಲೆಬ್ರಿಟಿ ಆಗಬೇಕಂತ ಇಲ್ಲ ಅಲ್ವಾ? ಬಿಕಾಸ್ ಕೆಲವೊಂದು ಕಮೆಂಟ್ ಮಾಡಿದ್ರು, ಏನು ಗುರು ನಿನ್ನ ದೊಡ್ಡ ಸೆಲೆಬ್ರಿಟಿ, ನಾನು ನಿಮ್ಮ ಬಗ್ಗೆ ತಿಳ್ಕೊಂಡದಕ್ಕೆ ಹಂಗೆ ಹಿಂಗೆ ಅಂತಂದರು. ಹಾಗೆ ಫ್ರೆಂಡ್ಸ್ಗಳಿಗೆ ಹೇಳೋದಕ್ಕೆ ಸೆಲೆಬ್ರಿಟಿ ಆಗಬೇಕು ನಾವು? ನೋ. ಸೊ ಹಾಗೆ ನನ್ನ ಹೆಸರು ಹೇಳಿದ್ನಲ್ಲ, ಸಂತೋಷ್ ಎಮ್ ಡಿ. ನಾನು ಹುಟ್ಟಿ ಬೆಳೆದ್ದು ಒಳದಕೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅದಾದಮೇಲೆ ದಾವಣಗೆರೆಯಲ್ಲಿ ಮನೆ ತೊಗೊಂಡ್ವಿ. ಅದಾದಮೇಲೆ ನನ್ನ ಕೆರಿಯರ್ ಮುಂದೆ ಹೋಗ್ತಾ ಹೋಗ್ತಾ ನಾನು ಬೆಂಗಳೂರಲ್ಲಿ ಒಂದು 10 ಆಯಿತು. ಭಾಳಷ್ಟು ಟೆಲಿಕಾಮ್ ಕಂಪ್ನಿಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಪ್ರಾಡಕ್ಟ್ ಟ್ರೈನರ್ ಆಗಿ. ಇವಾಗಲೂ ಕೂಡ ಒಂದು ಟೆಲಿಕಾಮ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಒಂಥರ ಫುಲ್ ಟೈಮಲ್ಲಿ ವ್ಲಾಗ್ಸು, ಮತ್ತು ಒಂದು ನನ್ನ ಒಂದು ಮೇನ್ ಟೆಕ್ ಚಾನಲ್ ನೀವು ಇಲ್ಲಿ ನೋಡ್ಬೋದು, ಡ್ರಾಯ್ಡ್ ಕನ್ನಡ ಸಂತೋಷ್ ಎಮ್ ಡಿ ಅಂತ. ಸೊ ನನಗೆ ಬಂದಿರತಕ್ಕಂಥ ಒಂದು ಸಿಲ್ವರ್ ಪ್ಲೇ ಬಟನ್ 1,00,000 ರೀಚ್ ಆಗಿದ್ದಕ್ಕೆ ಇವಾಗ 1,00,000 ಆಲ್ಮೋಸ್ಟ್ ಅಲ್ಲಿ 24,000 ಚೇಂಜ್ ಆಗಿದೆ. ಇನ್ ಕೇಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು 300 ಜನ ಸಬ್ಸ್ಕ್ರೈಬ್ ಬೇಕು, 1,25,000 ಸಬ್ಸ್ಕ್ರೈಬರ್ ಆಗೋದಕ್ಕೆ. ಸೊ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡ್ರಾಯ್ಡ್ ಕನ್ನಡ ಅಂತ ಹೊಡ್ರೆ ನನ್ನ ಚಾನಲ್ಲೇ ಬರುತ್ತೆ, ಡ್ರಾಯ್ಡ್ ಕನ್ನಡ ಸಂತೋಷ್ ಎಮ್ ಡಿ ಅಂತ. ಸೊ ಇದು ನನ್ನ ಒಂದು ಇಂಟ್ರಡಕ್ಷನ್ನು. ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ದಾವಣಗೆರೆಯಲ್ಲಿದ್ದಾರೆ. ನನ್ನ ವೈಫು,
ನನ್ನ ಜೊತೆಗೆ ಇರ್ತಾರೆ, ಬಟ್ ಸದ್ಯಕ್ಕೆ ಅವ್ರು ಊರಲ್ಲಿದ್ದಾರೆ. 5 ದಿವಸ ಒಂದು ಗ್ಯಾಪಲ್ಲಿ ಲಾಕ್ಡೌನ್ ಮತ್ತೆ ಎಕ್ಸ್ಟೆಂಡ್ ಆಗಿಬಿಡ್ತು, ಅವ್ರ ಮದುವೆ ಮುಗಿಸ್ಕೊಂಬರೋಕೆ ಹೋದರು ಅವ್ರ ರಿಲೇಟಿವ್ಸು, ಹಾಗೆ ಅಲ್ಲೇ ಸ್ಟಕ್ ಆಗಿದ್ರು. ಆ್ಯಂಡ್ ನೀವೊಂದು ಅದು ಸೇಫು, ಅವ್ರು ಅಲ್ಲೇ ಇರೋದು, ನೋ ಪ್ರಾಬ್ಲಮ್, ನನಗೆ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೀವು ಇದರ ಮಾತಾಡಲಿಕ್ಕೆ ಸಿಂಬ ಇದ್ದೀನಿ ಆಟಾಡಲಿಕ್ಕೆ, ಇನ್ನೊಬ್ಬರು ಪರ್ಸನ್ ಕೂಡ ನಿಮ್ಗೆ ಆಲ್ರೆಡಿ ತೋರಿಸ್ತೀನಿ. ಬಿಕಾಸ್ ಅದು ಎಲ್ಲರೂ ಒಳಗಡೆ ಇರ್ತಕ್ಕಂಥ ಒಂದು ಗುಡ್ ಆರ್ ಬ್ಯಾಡ್ ಥಿಂಗ್ಸ್ ಅಥವಾ ಏನು ಬೇಕಾದ್ರೂ ಆಗ್ಬೋದು, ನಿಮ್ಮ ಮನಸ್ಸಲ್ಲಿ ಇರ್ತಾನೆ. ಯೋಚನೆ ಮಾಡಿ, ಅದನ್ನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ, ಯಾವಾಗಲೂ ಖುಷಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ, ಆದಷ್ಟು ಬೆಸ್ಟನ್ನ ಟ್ರೈ ಮಾಡಿ. ಏನಕ್ಕೆಂದರೆ ಕೆಟ್ಟದ್ದು ಒಳ್ಳೆಯದು ಎರಡೂ ನಮ್ಮ ಕಣ್ಣು ಮುಂದೆ ಇರುತ್ತೆ, ಬಟ್ ನಾವು ಯಾವಾಗಲೂ ಒಳ್ಳೇದು ಸ್ವಲ್ಪ ಕಷ್ಟ ರೀಚ್ ಆಗೋದಕ್ಕೆ, ಕೆಟ್ಟು ಸ್ವಲ್ಪ ಈಗ ಸಿಕ್ಬಿಡುತ್ತೆ. ಹಾಗಾಗಿ ಅದನ್ನು ಸಿಂಬಾಲಿಕ್ ಆಗಿ ತೋರಿಸಿದ್ದು ಅಷ್ಟೇ. ಸೊ ಇವಾಗ ನನ್ನೊಳಗಡೆ ಇರತಕ್ಕಂಥ ವ್ಯಕ್ತಿ ಒಂದು ಕ್ರಿಯೇಟಿವ್ ಆಗಿ ನಿಮ್ಮನ್ನ ರೀಚ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ, ಈ ಒಂದು ವ್ಲಾಗ್ಸ್ ಮುಖಾಂತರ. ನೀವೊಂದು ಸ್ವಲ್ಪ ಬ್ಯುಸಿ ಆಗಿ ಎನಿಡೇ ನನಗಾಗಿ ಸೇಫ್ ಆಗಿದ್ರೆ ಸಾಕು. ಹೋಪ್ಫುಲಿ ನಾನು ವ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತದೆ ಅಂತ ಅನ್ಕೊಂತೀನಿ. ಇನ್ನು ಭಾಳ ಭಾಳ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದ್ದೀನಿ, ಎಂಟರ್ಟೈನ್ಮೆಂಟ್ ಮಾಡಬೇಕಂತ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಕೆರಿಯರ್ ಆಗಿ ತೊಗೊಳೋದಕ್ಕೆ ನಿಮ್ಮ ಒಂದು ಹೆಲ್ಪ್ ಬೇಕಾಗುತ್ತೆ. ಸೊ ಸಪೋರ್ಟ್ ಮಾಡ್ತೀರ ಅನ್ಕೊಂತೀನಿ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಡೆದಿಲ್ಲ, ಡ್ರಾಯಿಡ್ ಕಾರ್ಡ್ ಅಲ್ಲಿ ಇನ್ಫಾರ್ಮೇಷನ್ ವೀಡಿಯೋಸ್ಗಳು ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಟೆಕ್ನಾಲಜಿ ಬಗ್ಗೆ. ಸೊ ಅಲ್ಲಿ ಫಾಲೋ ಮಾಡ್ಬೋದು. ಇಲ್ಲಿ ನಿಮ್ಗೆ ಎಂಟರ್ಟೈನಿಂಗ್ ಆಗಿರಬೇಕು ಅಂದರೆ ಸೊ ನನ್ನ ಆ್ಯಸ್ ಅ ಫ್ರೆಂಡ್ ಆಗಿ ಇಲ್ಲಿ ನೀವು ಫಾಲೋ ಮಾಡ್ಬೋದು. ಸೊ ಮತ್ತೇನು ಸಮಾಚಾರ, ಬೆಳಗ್ಗೆ ಟೀ ಕಾಫಿ ಕುಡಿದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದು ನನ್ನ ಬಗ್ಗೆ ಇರತಕ್ಕಂತಹ ಕೆಲವೊಂದು ಆನ್ಸರ್ಗಳು. ನಾನು ಬಿ ಕಾಮ್ ಮಾಡಿದ್ದೀನಿ ಆ್ಯಂಡ್ ವಿಡಿಯೋ ಶೂಟಿಂಗ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಅಥವಾ ನನ್ನ ಪ್ರಾಡಕ್ಟ್ ಮಾಡಿರ್ಬೋದು, ಎಲ್ಲನೂ ಕೂಡ ನಾನು ಕಲ್ತಿದ್ದು ಈ ಒಂದು ಫೋನ್ ಮುಖಾಂತರ. ನಾನು ಪಿ ಯು ಸಿ ಮಾಡಿದ್ದು, ಪಿ ಯು ಸಿ ಮಾಡಿದಾಗಲೇ ನಾನು ಆಲ್ರೆಡಿ ಒಂದು 30+ ಸ್ಯಾಲ್ರಿ ತೊಗೊತಾ ಇದ್ದೆ. ಸ್ಯಾಲ್ರಿ ಸ್ಲಿಪ್ನ ಲಾಸ್ಟ್ ಟೈಮ್ ಕೆಲವೊಂದು ವೀಡಿಯೋದಲ್ಲಿ ಮಾಡಿದಾಗ ಯಾರೂ ಕೂಡ ನಂಬ್ತಾ ಇರಲಿಲ್ಲ. ಸೊ ನನಗೆ ಗೊತ್ತಿಲ್ಲ ಏನಕ್ಕಪ್ಪ ಅಂತಂದರೆ, ಸಿ ಮೋರ್ ದೆನ್ ನಿಮ್ಮ ಒಂದು ಎಜುಕೇಷನ್ ಅಲ್ಲದೇ ಇವಾಗ ಇತ್ತೀಚೆಗೆ ನಿಮ್ಗೆ ಬೇಕಾಗಿರೋದು ಲೈವ್ ಸ್ಕಿಲ್ಸು. ಓಕೆನಾ? ಈ ಒಂದು ಫೋನು ನಿಮ್ಗೆ ಹ್ಯಾಂಗ್ ಆಗ್ತಾ ಇದೆ, ಇದನ್ನು ಫಾಸ್ಟ್ ಮಾಡೋದು ಹೇಗೆ ಅಂತ ನೀವು 4 ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರ, ಬಟ್ ಆದರೆ ನೀವೇ ಟ್ರೈ ಮಾಡಿ ಏನಾಗಿರ್ಬೋದು ಅಂತ ಚೆಕ್ ಮಾಡಲಿಕ್ಕೆ. ಸೊ ದಟ್ ಅದು ಕೂಡ ಒಂದು ಲೈಫ್ ಸ್ಕಿಲ್ ಆಗುತ್ತೆ. ಈಗ ಒಂದು ಬಲ್ಪು ಹೋಗಿರ್ತದೆ, ಆಯಿತಾ? ಸೊ ಒಂದು ಬಲ್ಪ್ ಹೋಗಿದ್ರೆ ಏನು ಮಾಡಬೇಕು, ಹೊಸ ಬಲ್ಪ್ ಆಗಬೇಕಂತ. ಇದು ಜಸ್ಟ್ ಒಂದು ಸ್ಮಾಲ್ ಸ್ಮಾಲ್ ವಿಚಾರಗಳೇನಂದ್ರೆ ಲೈಫ್ ಸ್ಕಿಲ್ ಆಗ್ತಾ ಹೋಗುತ್ತೆ. ನಿಮ್ಮ ಮಧ್ಯದಲ್ಲಿ ಏನಾದರೂ ನಿಮ್ಮ ಸೈಕಲ್ನೇನಾದರೂ ಪಂಚರ್ ಆಯಿತು, ಮತ್ತೊಂದಾಯಿತು, ಇನ್ನೊಂದಾಯಿತು, ರಿಪೇರಿ ಮಾಡಬೇಕು ಅಂತಂದರೆ ಸೊ ಅದು ಲೈಫ್ ಸ್ಕಿಲ್ ಅಂತಾರೆ. ಸೊ ಇವೆಲ್ಲ ನೀವು ಪ್ರತಿಯೊಂದು ಲೈಫ್ ಸ್ಕಿಲ್ಸೇ. ಈಗ ನಾನು ಇವಾಗ ಏನು ಕಲಿತು ನಾನು ಮಾಡ್ತಾಯಿದ್ದೀನಿ ಅದು ಲೈಫ್ ಸ್ಕಿಲ್ಸೇ ಅಷ್ಟೇ. ನೀವು ಕಲಿಬೇಕಾಗಿರೋದು ನಿಮ್ಮ ಕಲಿದೆ, ನಿಮ್ಮ ಕಲಿರೋ ಮೊಬೈಲ್ಗಳನ್ನ ಭಾಳಷ್ಟು ತುಂಬ ಅದ್ಭುತವಾಗಿ ಯೂಸ್ ಮಾಡಿಕೊಂಡು ಅದರಿಂದ ಏನಾದರೂ ಬೆಟರ್ ಆಗಿ ಟ್ರೈ ಮಾಡಿ. ಎಲ್ಲ ವಿಚಾರಗಳು ನಾವು ಏನೇನೋ ಮಾಡ್ಬೋದು. ಎಸ್ಪೆಷಲಿ ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ ಹಿಂಗೆ ನನಗೆ ಫೋಟೋಗ್ರಾಫಿ ಕ್ಯಾಮ್ರಾ ಭಾಳ ಹುಚ್ಚಿತ್ತು. ನಾನು ಅವಾಗ ಸುಮ್ಮನೆ ಫೋಟೋ ತೆಗೆದೆ ಆ್ಯಂಡ್ ತುಂಬ ಪ್ರೊಫೆಷನಲಾಗಿ ಹುಚ್ಚಿರಲಿಲ್ಲ, ಬಟ್ ನಾರ್ಮಲಾಗಿ ಎಲ್ಲರೂ ಕ್ಯಾಮ್ರಾ ಅಂದರೆ ಹುಚ್ಚಿರುತ್ತೆ. ಆಗ ನನಗೂ ಒಂಥರ ಹುಚ್ಚಿತ್ತು ಅಂಥೇಳಿ ನನಗೆ ನನ್ನ ತಮ್ಮನ ಮದುವೆಯಲ್ಲಿ ಅವ್ನ ಫೋಟೋಸ್ ತೆಗಿಬೇಕು ಅಂತ ಅದಕ್ಕೂ ಮುಂಚೆ ಅಂತ ಅಂದ್ಕೊತೀನಿ. ಯಾ ನೋ ಎಸ್ಪೆಷಲಿ ತಮ್ಮನ ಮದುವೆಗೆ ಅಂತ ಒಂದು ಕ್ಯಾಮ್ರಾ ಆರ್ಡರ್ ಮಾಡಿ ತೊಗೊಂಡೆ. ಅದಾದಮೇಲೆ ಅವ್ನ ಫೋಟೋಸು, ಅವ್ನು ನಮ್ಮ ಮನೇಲಿ ನಡೀತದ ಫಂಕ್ಷನ್ಗಳೆಲ್ಲ ಫೋಟೋಸ್ ಎಲ್ಲ ತೆಗೆದು ಎಡಿಟ್ ಎಲ್ಲ ಮಾಡಿಬಿಟ್ಟು ಅವ್ರು ತೋರಿಸ್ತಿದ್ದೆ. ಅವ್ರು ಭಾಳ ಖುಷಿ ಪಡ್ತಾಯಿದ್ರು, ನಾವು ಏನು ಮಾಡ್ರು ಅವ್ರಿಗೆ ಖುಷಿ ಇರ್ತದೆ. ಆ್ಯಂಡ್ ಅದಾದಮೇಲೆ ಏನಾಯಿತು, ಹೀಗೆ ನಾನು ಕಂಪ್ನಿಲಿ ಕೆಲಸ ಮಾಡೋಕ್ಕಾದ್ರೆ ಲಾಸ್ಟ್ ಕಂಪ್ನಿ ಆನರು ನಾನು ಕೆಲಸ ಮಾಡಿದ್ದು ಅಂದರೆ ಟೆಲಿಕಾಮ್ ಕಂಪ್ನಿಯಲ್ಲಿ, ಅನ್ಫಾರ್ಚುನೇಟ್ಲಿ ಅದು ಕ್ಲೋಸ್ ಆಗ್ತಾ ಒಂದು ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಯಿತು. ಬ್ರ್ಯಾಂಡ್ ಇನ್ನೂ ಇದೆ, ಅದ್ರದ್ದು ಕತೆ ನಿಮಗೆ ಆ ಚಾನಲ್ಸ್ ಹೇಳ್ತೀನಿ. ಅವಾಗೇನಾಯಿತು, ಕ್ಯಾಮ್ರಾ ಇತ್ತಲ್ಲ, ಸೊ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತಾಗ ಕ್ಯಾಮ್ರಾನ ಬಳಸ್ಕೊಂಡೆ. ಹಾಗೆ ನನ್ನ ಮೊದಲನ ಕ್ಯಾಮ್ರಾ ಬಂದ್ಬಿಟ್ಟು ನಿಕಾನ್ದು 3300 3400. ಎಸ್ಪೆಷಲಿ ಎರಡು ಕ್ಯಾಮ್ರಾ ಚೇಂಜ್ ಮಾಡಿ ಮತ್ತೊಂದು 5400 ತೊಗೊಂಡೆ. ಬಟ್ ನಿಕಾನಲ್ಲಿ ವರ್ಷದ ಏನಪ್ಪ ಅಂದರೆ ಆಟೋ ಫೋಕಸ್ ತುಂಬ ವರ್ಷ ಆಗಿರುತ್ತೆ, ಬಟ್ ಫೋಟೋಗ್ರಫಿ ಮಾತ್ರ ಚಿಂದಿಯಾಗಿರುತ್ತೆ ಮ್ಯಾನುವಲ್ ಫೋಕಸ್ ಮಾಡ್ಕೊಂಡು. ಸೊ ಅದಾದಮೇಲೆ ಇವಾಗ ಸೋನಿ ಶಿಫ್ಟ್ ಆಗಿದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ಒನ್ ಡೇ ನಾನು ಏನೆಲ್ಲ ಬಳಸಿದ್ದೀನಿ ಆ್ಯಂಡ್ ನಾನು ಸ್ಟುಡಿಯೋ ಟೂರ್ ಮಾಡಿದ್ದೀನಿ, ನಾನು ಏನೆಲ್ಲ ಬಳಸಿದ ಅಂತ ಅಲ್ಲಿ ನೀವು ನೋಡ್ಕೋಬೋದು. ಇದು ನನ್ನ ಬಗ್ಗೆ ಇರತಕ್ಕಂಥ ವಿಚಾರಗಳು. ಯಾವಾಗಲೂ ಮಾತಾಡೋಣ ಇದ್ರ ಬಗ್ಗೆ, ಏನಾದರೂ ಕ್ವಶನ್ಸ್ಗಳನ್ನ ಕೇಳ್ತಾ ಇರಿ. ನೋಡೋಣ, ಒಂದು ಎರಡು ಮೂರು ಕ್ವಶನ್ಸ್ಗಳನ್ನ ಚೆಕ್ ಮಾಡಿಬಿಡ್ತೀನಿ ಕಮೆಂಟ್ಸಲ್ಲಿ. ಓಕೆ, ಲಾಸ್ಟ್ ರೀಸೆಂಟ್, ಡೈಲಿ ವ್ಲಾಗ್ಸ್ ಮಾಡಬೇಕಾ? ಡೈಲಿ ವ್ಲಾಗ್ಸ್ ಮಾಡಿದರೆ ನಿಮ್ಗೆ ಬೋರ್ ಆಗೋಲ್ಲ, ಬಿಕಾಸ್ ಮನೆಯಲ್ಲೇ ಇರ್ತೀನಿ, ಮನೆ ಸುತ್ತಾಡ್ತೀನಿ. ಏನಾದರೂ ಒಂದು ವಿಚಾರ ಬಗ್ಗೆ ಮಾತಾಡ್ಬೋದು, ಮಾಡ್ಬೋದು, ಹಾಗಂತ ಇಲ್ಲ. ಬಟ್ ನಿಮ್ಗೆ ಬೋರ್ ಆಗುತ್ತಾ ಇಲ್ವಾ, ಮೇ ಬಿ ನಾನೊಂದು ವೋಟಿಂಗ್ ನಿಮ್ಮ ಕಮ್ಯುನಿಟಿ ಟ್ಯಾಬಲ್ ಹಾಕ್ತೀನಿ, ಅಲ್ಲಿ ಎಷ್ಟು ಜಾಸ್ತಿ ವೋಟ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಬಟ್ ಒನ್ ಡೇ ಒನ್ ಗ್ಯಾಪ್ ಬೆಟ್ರ ಅಥವಾ ಡೈಲಿ ವ್ಲಾಗ್ ಬೆಟ್ರ ನೀವು ಆನ್ಸರ್ ಮಾಡಿ. ಓಕೆ, ನೆಕ್ಸ್ಟು, ಸೊ ಸಿಂಬನ್ನ ಯಾಕೆ ರೂಮಲ್ಲಿ ಬಿಡಲ್ಲ ಅಂತ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ವಿಡಿಯೋದಲ್ಲಿ. ನಾನು ಭಾಳಷ್ಟು ಭಾಳಷ್ಟು ಪ್ರೀತಿ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ, ಬೇರೆ ಥರ ಇದೆ ಅಂತ ಹೇಳ್ತಾರೆ. ವಾಟ್ಸ್ ಯುವರ್ ವರ್ಕ್ ಪ್ರೋ, ಐ ಮೀನ್ ವಾಟ್ ಈಸ್ ಯುವರ್ ಜಾಬ್ ಅಂತ ಕೇಳಿದರು. ನಾನು ಹಳೆ ಹೇಳಿದ್ದೀನಿ, ನಾನೊಂದು ಲೋಕಲ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಆ್ಯಸ್ ಎ ಪ್ರಾಡಕ್ಟ್ ಟ್ರೈನರ್ ಆಗಿಬಿಟ್ಟು. ಪ್ರಾಡಕ್ಟ್ ಟ್ರೈನ್ ಅಂದರೆ ಇದೇ ಮೊಬೈಲ್ಸು, ಆಫರ್ಸು, ಇನ್ಫಾರ್ಮೇಷನ್ನು. ಸೊ
ಎಲ್ಲ ಅದೇ ಬ್ಯಾಕ್ಗ್ರೌಂಡ್ ಇರೋದು 10 ವರ್ಷದಿಂದ ಹಾಗೆ ಅಲ್ಲೇ ಅದೇ ಕೆಲಸ ಮಾಡ್ತೀನಿ, ಒಂದು ಹೆಡ್ಡಾಗೆ ಕೆಲಸ ಮಾಡ್ತೀನಿ. ಸೊ ಟ್ರೈನಿಂಗ್ ಹೆಡ್ ಅಂತ ಅನ್ಬೋದು ಅಥವಾ ಟ್ರೈನಿಂಗ್ ಕೋಆರ್ಡಿನೇಟರ್ ಅಂತ ಅನ್ಬೋದು. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಗುಂಡ ಅಂದರೆ ನನ್ನ ಹತ್ರ ಒಂದು ಗಿಳಿ ಇತ್ತು. ನನ್ನ ಹಳೆ ವಿಡಿಯೋಸಲ್ಲಿ ನೋಡಿದರೆ ಒಂದು ಸನ್ ಕನ್ನೀರ್ ಗಿಳಿ ಥರ ಗಿಳಿ ಜಾತಿ ಸನ್ ಕನ್ನೀರ್ ಅಂತ ಬರ್ಡು, ಅದು ಬಂದುಬಿಟ್ಟು ಏನಕ್ಕೆ ಅಂದರೆ ಇಲ್ಲಿ ನಾವು ಫ್ಯಾನ್ ಆಫ್ ಮಾಡ್ತಾ ಇದ್ವಿ ಅದನ್ನೆಲ್ಲ ನೋಡ್ಕೊತಾ ಇದ್ವಿ, ತುಂಬ ಚಿಕ್ಕ ಮರಿಯಿಂದನೂ ಕೂಡ ಅದನ್ನ ಬೆಳೆಸಿದ್ವಿ ನಾವು. ಬಟ್ ಏನಂದರೆ ಅದು ಬರ್ತಬಾದ ದೊಡ್ಡದಾಗ್ತಾ ಹೋಗುತ್ತೆ, ಅದಕ್ಕೆ ಜಾಗ ಬೇಕಾಗುತ್ತೆ. ಸೊ ಈ ಮನೆ ತುಂಬ ಚಿಕ್ಕದಾಯಿತು, ಖುಷಿಯಲ್ಲಿ ತಂದ್ವಿ. ಬಟ್ ನಾಟ್ ಪ್ರಾಬ್ಲಮ್, ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಹಾಗೆ ಅವ್ನು ತಂದ ಜಾಗಕ್ಕೆ ಮತ್ತೆ ರಿಟರ್ನ್ ಕೊಟ್ವಿ. ಸೊ ಅವ್ನು ಸೇಫ್ ಆಗಿರೋದು ಭಾಳ ಇಂಪಾರ್ಟೆಂಟ್ ಆಯಿತು ಹಾಗೆ. ಸೊ ಆ್ಯಂಡ್ ಭಾಳಷ್ಟು ಸೌಂಡ್ ಜಾಸ್ತಿ, ಒಂದು ಹೆವಿ ನಮ್ಗೆ ಇವೊಂದು ನಿಮ್ಗೆ ಇಲ್ಲಿ ಕೂತ್ಕೊಂಡು ಕೂಗಿದ್ರೆ ಆ ಒಂದು ಸೌಂಡ್ ಏನಿದೆ ಅದು ಭಾಳಷ್ಟು ಜಾಸ್ತಿ. ಓಕೆ, ಸೊ ಹಾಗಾಗಿ ಸಿಂಬಾ ತರಲಿಕ್ಕೆ ಕಾರಣ ಅದರಲ್ಲೂ ಕೂಡ ತಿಳಿಸಿದ್ದೀನಿ. ಓಕೆ, ವಾಟ್ ಈಸ್ ಕಾಸ್ಟ್ ಆಫ್ ಸಿಂಬಾ? ಭಾಳಷ್ಟು ಜನ ಈ ಕ್ವಶನ್ ಕೇಳಿದ್ರಿ. ಬಂದುಬಿಟ್ಟು 20,000. ಓಕೆ, ಸೊ ಭಾಳಷ್ಟು ಎಕ್ಸ್ಪೆನ್ಸಿವು. ನೀವು ಅನ್ಕೋದು 20,000 ಕೊಡಬೇಕಾ ನಾಯಿಗೆ ಅಂತ, ಕೊಡಲೇಬೇಕಾಗುತ್ತೆ. ಏನಕ್ಕೆ ಅಂದರೆ ಅದು ಸ್ಪೆಷಲ್ ಬ್ರೀಡ್ ಆಗಿರುತ್ತೆ, ಆಮೇಲೆ ಚಿಕ್ಕದಾಗಿರುತ್ತೆ, ಆ್ಯಂಡ್ ತುಂಬ ಕ್ಯೂಟ್ ಆಗಿರುತ್ತೆ, ಆ್ಯಂಡ್ ಹಾರ್ಮ್ಫುಲ್ ಅಲ್ಲ, ಅಲರ್ಟ್ ಮಾಡಲ್ಲ ಯಾರನ್ನು. ಸೊ ಇದು ಕ್ಯೂ ಎನ್ ಎ ಸೆಷನ್ ಆಗೋದ ಕೂಡ, ಹಾಗಾಗಿ ಈ ಒಂದು ವಿಡಿಯೋ. ಮತ್ತೆ ಎಲ್ಲರೂ ಸೇಫ್ ಆಗಿರಿ. ಇದೇ ರೀತಿ ನಾವು ವ್ಲಾಗ್ಸ್ಗಳನ್ನ ಕಂಟೆಂಟ್ಗಳನ್ನ ನಿಮಗೋಸ್ಕರ ತರ್ತೇನೆ. ಒಂದು ಕ್ರಿಯೇಟಿವ್ ವೇನಲ್ಲಿ ಟ್ರೈ ಮಾಡಿದೆ ಇವತ್ತು, ಬೇರೆ ಬೇರೆ ಆ್ಯಂಗಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್, ಎಲ್ಲೂ ಹೋಗಲ್ಲ. ಡೈಲಿ ಅಥವಾ ಒನ್ ಡೇ ಬಿಟ್ಬಿಟ್ಟು ಅಥವಾ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಪ್ರತಿದಿನ ಈ ಒಂದು ಸಂತೋಷ ಮಡಿ ಬ್ಲಾಗ್ ಚಾನಲಲ್ಲಿ. ಸೊ ಸೇಫ್ ಆಗಿರಿ. ಎಷ್ಟು ದಿವಸ ಇದೆ, ಲೈಫ್ ತುಂಬ ಚಿಕ್ಕದು. ಓಕೆನಾ? ಕೀಪ್ ಸ್ಮೈಲಿಂಗ್. ಬಾಯ್.